ಅರ್ಥ ಅವರಿಗೆ ನಿಮ್ಮ ಮೇಲೆ ಏನಾದರೂ ಅನುಮಾನ ಇತ್ತ ಹಾಗೆ ಬೇರೆ ಪುರುಷರ ಬಗ್ಗೆ ಅಸೂಯೆ ಇತ್ತಿರಬೇಕು ಒಂದೊಂದು ಸಲ ಮನಸ್ಸು ಕೆಟ್ಟಾಗ ವಾರಗಟ್ಟಲೆ ಮಾತಾಡ್ತಾ ಇರಲಿಲ್ಲ ರಾಗಿಣಿ ಅವರೇ ಪಾರ್ಥ ಅವರ ಕೊಲೆ ಬಗ್ಗೆ ನನಗೆ ಗೊತ್ತಿರೋದೆಲ್ಲ ಪೇಪರ್ ಗಳಲ್ಲಿ ಬಂದಿರೋ ಸುದ್ದಿ ಅಷ್ಟೇ ಅದರ ಪ್ರಕಾರ ಪಾರ್ಥ ಅವರ ಕೊಲೆ ಮಾಡೋ ಸಾಧ್ಯತೆ ಮತ್ತೆ ಅವಕಾಶ ಇದ್ದದ್ದು ಇಬ್ಬರು ವ್ಯಕ್ತಿಗಳಿಗೆ ಮಾತ್ರ ಒಬ್ಬ ಅಭಿಷೇಕ್ ಇನ್ನೊಬ್ಬ ಅಭಿಷೇಕ್ ಮನೆ ಅಡಿಗೆಯವನು ಜಯಣ್ಣ ಆದರೆ ಅಭಿಷೇಕ್ ಈ ಕೊಲೆ ಮಾಡಿಲ್ಲ ಹಾಗಿದ್ರೆ ಅಡಿಗೆಯವನು ಕೊಲೆ ಮಾಡಿರಬೇಕು ಇದರ ಬಗ್ಗೆ ನೀವು ಏನಂತೀರಿ साध्य रागिणी साध्य आवत्त संजे पार्थ अभिषेक मने बंदिरोदंतु खंडित अदरल्ली अनुमानने इल्ल ओंदु वेळे अडिगियोनु हेळो कथे निज आद्रे अभिषेक पार्थन कोले माडिरबेकु अंत आगुत्ते ಒಂದು ವೇಳೆ ಆ ಕಥೆ ಸುಳ್ಳಾದ್ರೆ ಅಡಿಗಿಯೋನೇ ಪಾರ್ಥನ ಕೊಲೆ ಮಾಡಿ ಅಭಿಷೇಕ ಮನೆಗೆ ಬರೋದ್ರೊಳಗೆ ಪಾರ್ಥನ ಶವವನ್ನ ಚಿತ್ತಾರದ ಪೆಟ್ಟಿಗೆನಲ್ಲಿ ಬಚ್ಚಿಟ್ಟಿರಬೇಕು ಬೆಳಗ್ಗೆ ರಕ್ತವನ್ನ ನೋಡಿ ಶವವನ್ನ ಪತ್ತೆ ಮಾಡಿದ ನಾಟಕ ಮಾಡಿರಬೇಕು ಆಗ ಸಹಜವಾಗಿ ಅನುಮಾನದ ದೃಷ್ಟಿ ಅಭಿಷೇಕ ಮೇಲೆ ಬೀಳುತ್ತೆ ಆದ್ರೆ ಅವನಿಗೆ ಪಾರ್ಥನ ಕೊಲೆ ಮಾಡಬೇಕು ಕಾರಣ ಆದ್ರೂ ಏನು ಗೊತ್ತಿಲ್ಲ ಕಾರಣ ಗೊತ್ತಿಲ್ಲ ಬಹುಶಃ ಆ ಅಡಿಗೆಯವನ ಕೆಲವು ರಹಸ್ಯಗಳು ಪಾರ್ಥನಿಗೆ ಗೊತ್ತಾಗಿದ್ದಿರಬಹುದು ಅದನ್ನೆಲ್ಲ ಪಾರ್ಥ ತನ್ನ ಯಜಮಾನನ ಮುಂದೆ ಹೇಳಿಬಿಟ್ರೆ ತನಗೆ ತೊಂದರೆ ಆಗುತ್ತೆ ಅಂತ ಅವನು ಭಾವಿಸಿರಬಹುದು ಕ್ವೈಟ್ ಪಾಸಿಬಲ್ ಯು ನೋ ಪಾರ್ಥ ಯಾವತ್ತಾದರೂ ನಿಮ್ಮ ಮುಂದೆ ಆ ಅಡಿಗೆಯವನ ಬಗ್ಗೆ ಮಾತಾಡಿದ್ರಾ ಇಲ್ಲ ಸರ್ ಹೇಳಿದ್ನಲ್ಲ ಅವರು ಮಾತಾಡ್ತಾ ಇದ್ದಿದ್ದೆ ತುಂಬಾ ಕಡಿಮೆ ಆ ಅಡಿಗೆಯವನ ಬಗ್ಗೆ ನಿಮ್ಮ ಅಭಿಪ್ರಾಯ ಇಲ್ಲ ಸರ್ ಆತನ ಬಗ್ಗೆ ಹೆಚ್ಚಾಗಿ ನನಗೆ ಏನು ಗೊತ್ತಿಲ್ಲ ರಾಗಿಣಿ ಅವರೇ ಅಭಿಷೇಕ್ ಮನೆಗೆ ನೀವು ಪಾರ್ಟಿಗೆ ಹೋಗಿದ್ರಲ್ಲ ಅವತ್ತು ಅಲ್ಲಿ ಏನಾದರೂ ವಿಶೇಷನ ಗಮನಿಸಿದ್ರಾ ವಿಶೇಷ ಅಂತಂದ್ರೆ ಸಮಥಿಂಗ್ ಅನ್ಯೂಶುವಲ್ ಔಟ್ ಆಫ್ ಪ್ಲೇಸ್ ಔಟ್ ಆಫ್ ಪ್ಲೇಸ್ ಅಂದ್ರೆ ಒಂದು ನಿಮಿಷ ಅಂತ ವಿಶೇಷ ಏನು ಇರಲಿಲ್ಲ ಎಲ್ಲ ಆರಾಮಾಗಿ ಸಂತೋಷವಾಗಿದ್ರು ಆದ್ರೆ ಅಷ್ಟೊತ್ತು ಆ ಪೆಟ್ಟಿಗೆ ನನ್ನ ಗಂಡ ಓ ಮೈ ಗಾಡ್ ಇಟ್ಸ್ ಓಕೆ ಸಮಾಧಾನ ಮಾಡ್ಕೋ ಓಕೆ ರಾಗಿಣಿಯವರೇ ನಿಮ್ಮ ಗಂಡ ಹೈದರಾಬಾದ್ಗೆ ಹೊರಟಿದ್ರಲ್ಲ ಆ ಬಗ್ಗೆ ನಿಮಗೆ ಏನು ಗೊತ್ತು ಹೈದರಾಬಾದ್ ಅಲ್ಲಿ ನಮ್ಮದೊಂದು ಸೈಟ್ ಇದೆ ಅದರ ಸಂಬಂಧ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಟೆಲಿಗ್ರಾಮ್ ಬಂದಿದೆ ನಾನು ಹೋಗಬೇಕು ಅಂತ ಹೇಳಿದ್ರು ಅವತ್ತೆ ಪಾರ್ಟಿ ಇತ್ತಲ್ಲ ಏನಾದರೂ ಪಾರ್ಟಿಗೆ ಹೋಗು ಇಲ್ಲ ಅಭಿಷೇಕ್ ಬೇಜಾರ್ ಮಾಡ್ಕೊತಾನೆ ಅಂತ ಅವರೇ ಬಲವಂತ ಮಾಡಿದ್ರು ಆಮೇಲೆ ನರೇಂದ್ರ ಫೋನ್ ಮಾಡಿ ನನ್ನ ಕ್ಲಬ್ಬಲ್ಲಿ ಸಿಗ್ತೀನಿ ಅಂತ ಹೇಳಿದ್ರು ಬಹುಶಃ ಅವನ ಜೊತೆ ಸ್ವಲ್ಪ ಡ್ರಿಂಕ್ಸ್ ತಗೊಂಡು ಊರಿಗೆ ಹೊರಡೋ ವಿಚಾರ ಇತ್ತೋ ಏನೋ ಅದೇ ಕೊನೆ ಸಲ ಸರ್ ನಾನು ಅವ್ರನ್ನ ನೋಡಿತ್ತು ಟೆಲಿಗ್ರಾಮ್ ಅಂದ್ರಲ್ಲ ಅದನ್ನ ನಿಮಗೆ ಅವರು ತೋರಿಸಿದ್ರ ಇಲ್ಲ ಅದು ಅವ್ರ ಕೈಯಲ್ಲೇ ಇತ್ತು ನಾನು ನೋಡಲಿಲ್ಲ ಅನ್ಯಾಯ ಯಾಕೆ ಹಾಗಂತಿದ್ದೀರಿ ಇರಲಿ ಬಿಡಿ ಹಾ ಇನ್ನೊಂದು ಮುಖ್ಯವಾದ ಮಾತು ಅವತ್ತು ಪಾರ್ಟಿನಲ್ಲಿ ನಿಮ್ಮ ಜೊತೆಗೆ ಇದ್ರಲ್ಲ ನಿಮ್ಮ ಗೆಳೆಯರು ಅವರ ಹತ್ರ ಎಲ್ಲ ನಾನು ಮಾತಾಡಬೇಕು ಸೋ ಹಾಗೆ ನಾನು ಮಾತಾಡೋದಕ್ಕೆ ಹೋದಾಗ ನನ್ನ ಜೊತೆ ಸಹಕರಿಸಬೇಕು ಅಂತ ಅವರಿಗೆ ನೀವು ಒಂದು ಮೆಸೇಜ್ ಕಳಿಸಿಬಿಟ್ರೆ ತುಂಬಾ ಅನುಕೂಲ ಆಗುತ್ತೆ ಖಂಡಿತ ತಿಳಿಸ್ತೀನಿ ಥ್ಯಾಂಕ್ ಯು
ಅವರನ್ನು ಭೇಟಿ ಮಾಡಿದಾಗ ಅವರ ಗುಣ ಸ್ವಭಾವಗಳು ನನಗೆ ಗೊತ್ತಾಗಿ ಆಗುತ್ತೆ ಆದರೂ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ ನನಗೆ ತುಂಬಾ ಮುಖ್ಯ ಅವತ್ತು ಪಾರ್ಟಿಯಲ್ಲಿ ಇದ್ದವರಲ್ಲಿ ಒಬ್ಬರು ನರೇಂದ್ರ ರೈಟ್ ನರೇನ್ ನಮಗೆ ತುಂಬಾ ಬೇಕಾದವನು ಹಳೆ ಪರಿಚಯ ಸ್ವಲ್ಪ ಗಂಭೀರ ಸ್ವಭಾವ ತುಂಬಾ ಡಿಪೆಂಡಬಲ್ ಸಮ್ಯಕ್ಕೊದಗೋ ಸ್ವಭಾವ ಅಂತ ಮತ್ತೆ ಅವನು ನಿಮ್ಮನ್ನ ಪ್ರೀತಿಸುತ್ತಾನೆ ಅಂತ ಕಾಣುತ್ತೆ ರೈಟ್ ಎಸ್ ಆಲ್ವೇಸ್ ರೈಟ್ ಮತ್ತೆ ಅವತ್ತು ಪಾರ್ಟಿಯಲ್ಲಿ ಇದ್ದ ಮತ್ತೊಂದು ಜೋಡಿ मीना मत्ते अमर अमर बहुत ओल्ले डांसर संगीत दली ओल्ले अभिरुचि इदे ओल्ले मनुष्यनु कूड़ा मीना जाने मातिन मल्ली और जोते कुत्कोंड हरटे ओडियोदु अंद्रे पाता तुम्बा इष्ट पड़ता इद्रु मत्ते मीना अवर जोते निम्म संबंध हेगे अवरु ನಿಮಗೆ ಇಷ್ಟ ಆಗ್ತಾರಾ ನಿಜ ಹೇಳಬೇಕು ಅಂದ್ರೆ ಇಲ್ಲ ಸರ್ ಮನಸ್ಸಿನಲ್ಲಿ ತುಂಬಾ ಕಹಿ ಅವಳಿಗೆ ಓಕೆ ನಾನು ಬರ್ತೀನಿ ರಾಗಿಣಿ ಅವರೇ ಬೇರೆ ಏನಾದರೂ ಇನ್ಫಾರ್ಮೇಷನ್ ಬೇಕಾದ್ರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ ಟೇಕ್ ಕೇರ್ ನೋಡೋಣ ಏನಾಗುತ್ತೆ ಅಂತ ಬರ್ತೀನಿ ಕುಸುಮ ಅವರೇ ನಮಸ್ಕಾರ नमस्कार इंस्पेक्टर साहेब नमस्कार बनी बनी कुत्कोळ्ळि सर पार्थ अवर कोलेगे संबंधपट्ट हागे निम्म हत्र स्वल्प मातादकोंडु होगोण अंत बंद्वि वेस्ट सर सुम्मने टाइम वेस्ट अभिषेक बिट्टु पार्थन बेरे यार कोले माडोदक्के साध्यने इल्ल मत्ते आ अडुगियोनु जयण्ण अवन बग्गे एनु हेळ्तीरि इदुवरेगू अवन मेले यावुदे केस आगलि कंप्लेंट आगलि फैल आगिल्ल सुत्तमुत्तलिन जन एल्ल अवन ओळ्ळेयवरु अंत हाडि होगळुत्तारे इन्स्पेक्टर् अभिषेक् ई कोले माडिल्ल अन्नोदन्न खात्रि माड्कोळ्ळोदक्के होरटिद्दीनि नानु याक् सर् आ मायांगिनि निम्म मेलू बले बीसिबिट्ल ಆ ಹೆಣ್ಣನ್ನ ಸಂತೋಷಪಡಿಸೋಕೆ ನೀವು ಈ ತನಿಕೆ ಹೊರಟಿದ್ದೀರಾ ಅಬ್ಬಾಬಾ ಮಹಾ ಚಾಲಾಕಿ ಹೆಣ್ಣೋಳು ಒಂದು ಹೇಳ್ತೀನಿ ಕೇಳಿ ಸರ್ ಸರಿಯಾದ ಅವಕಾಶ ಸಿಕ್ಕಿದ್ರೆ ಅವಳೇ ಆ ಕೊಲೆನ ಮಾಡಿ ಮುಗಿಸಿರೋಳು ಇಲ್ಲ ಇನ್ಸ್ಪೆಕ್ಟರ್ ನಾನು ಇದನ್ನ ನಂಬೋಲ್ಲ ಇರ್ಲಿ ಆ ವಿಷಯದ ಬಗ್ಗೆ ನಿಧಾನವಾಗಿ ಇನ್ನೊಂದ್ಸಲ ಚರ್ಚೆ ಮಾಡೋಣ ಈಗ ಮುಖ್ಯವಾಗಿ ಸಾವಿನ ಸಮಯ ಏನು ಅಂತ ಹೇಳೋದಕ್ಕೆ ಸಾಧ್ಯವಾ ತುಂಬಾ ಖಚಿತವಾಗಿ ಹೇಳೋದು ಕಷ್ಟ ಸರ್ ಯಾಕೆಂದ್ರೆ ವಿಷಯ ಗೊತ್ತಾಗಿದೆ ಮಾರನೇ ದಿನ ಬೆಳಿಗ್ಗೆ ಒಂದು ಅಂದಾಜಿನಲ್ಲಿ ಹಿಂದಿನ ರಾತ್ರಿ 7 ರಿಂದ 10 ಗಂಟೆ ಒಳಗೆ ಕೊಲೆ ನಡೆದಿರಬಹುದು ಅಂತ ಡಾಕ್ಟರ್ ಹೇಳಿದ್ರು ಕತ್ತಿನ ನರ ಸೀಳಿ ಕೊಲೆ ಮಾಡಿದ್ರು ಕೆಲವಾರು ಕ್ಷಣಗಳಲ್ಲಿ ಸಾವಾಗಿದೆ ಮತ್ತೆ ಕೊಲೆಗೆ ಬಳಸಿರೋ ಆಯುಧ ಇದೆ ಆ ಆಯುಧ ತುಂಬಾ ಚಿಕ್ಕ ಚಾಕು ಆದರೆ ಬಹಳ ಹರಿತವಾಗಿದೆ ಇದನ್ನ ಹಿಂದೆ ನೋಡಿದ್ದೀನಿ ಅಂತ ಯಾರು ಒಪ್ಪಿಕೊಂಡಿಲ್ಲ ಎಲ್ಲಿಂದ ಬಂತು ಅಂತಾನೂ ಗೊತ್ತಿಲ್ಲ ಗೊತ್ತಾಗುತ್ತೆ ಬಿಡಿ ಇದನ್ನ ಪತ್ತೆ ಹಚ್ಚೋದೇ ದೊಡ್ಡ ವಿಷಯ ಅಲ್ಲ ಈ ಚಾಕು ಅಭಿಷೇಕ್ ಮನೆದಲ್ಲ ಅಂತ ಆ ಅಡುಗೆಯನ್ನು ಹೇಳಿದ್ನ ಹೌದು ಸರ್ ಇನ್ನೊಂದು ಮುಖ್ಯವಾದ ವಿಷಯ ಇಮಿಡಿಯೇಟ್ ಆಗಿ ಹೊರಟ ಬಾ ಅಂತ ಹೇಳಿ ಹೈದರಾಬಾದ್ ಇಂದ ಪಾರ್ಥನಿಗೆ ಒಂದು ಟೆಲಿಗ್ರಾಮ್ ಬಂದಿತ್ತು ನೋಡಿ ಅದರ ಬಗ್ಗೆ ಏನು ಹೇಳ್ತೀರಿ ಸುಳ್ಳು ಸರ್ ನಾನು ಹೈದರಾಬಾದ್ ಎಸ್ಟೇಟ್ ಏಜೆಂಟ್ ಹತ್ರ ಮಾತಾಡಿದೆ ಪಾರ್ಥನ ಸೈಟ್ ಗೆ ಸಂಬಂಧಪಟ್ಟಂತೆ ಯಾವ ಪ್ರಾಬ್ಲಮ್ ಇಲ್ಲವಂತೆ ಹಾಗಾದ್ರೆ ಯಾರು ಕಳಿಸಿದ್ದು ಆ ಟೆಲಿಗ್ರಾಮ್ ಅನ್ನ ಟೆಲಿಗ್ರಾಮ್ ಬಂದಿದ್ದು ನಿಜ ತಾನೆ
ಬಂದಿರಲೇಬೇಕು. ರಾಗಿಣಿ ನಮ್ಮ ಹತ್ರ ಸುಳ್ಳು ಹೇಳಿದಾಳೆ ಅಂತ ಅಂದ್ಕೊಂಡ್ರು. ಪಾರ್ಥ ಅಡುಗೆಯವ್ರ ಹತ್ರ ನರೇಂದ್ರನ ಹತ್ರ ಈ ಟೆಲಿಗ್ರಾಮ್ ವಿಷಯ. ಪಾರ್ಥ ನರೇಂದ್ರನಿಗೆ ಈ ವಿಷಯ ಹೇಳಿದ್ದು ಯಾವಾಗ? ಅದೇ ದಿನ ಸಂಜೆ ಅವರಿಬ್ರು ಕ್ಲಬ್ಬಲ್ಲಿ ಗುಂಡಾಕಿದ್ದಾರೆ 6:30 ಹೊತ್ತು. ಆಮೇಲೆ ಟ್ಯಾಕ್ಸಿನಲ್ಲಿ ಅಭಿಷೇಕ್ ಮನೆಗೆ ಪಾರ್ಥ ಹೋಗಿದ್ದಾನೆ 7:30 ಹೊತ್ತು. ಆಮೇಲೆ ಅಭಿಷೇಕ್ ವರ್ತನೆಯಲ್ಲಿ ಏನಾದರೂ ವ್ಯತ್ಯಾಸ ಇದ್ದದ್ದನ್ನು ಯಾರಾದರೂ ಆ ರಾತ್ರಿ ಗಮನಿಸಿದಾರ? ಎಸ್, ಅಮರ್ ಹೆಂಡತಿ ಮೀನಾ ಅಭಿಷೇಕ್ ನಾರ್ಮಲ್ ಆಗಿಲ್ಲದೆ ಇರೋದನ್ನ ಗಮನಿಸಿದ್ದಾರೆ. ಅವರು ಯಾವ ಪ್ರಶ್ನೆಗೂ ಅವನು ಥಟ್ ಅಂತ ನೇರವಾಗಿ ಉತ್ತರ ಕೊಡ್ತಿರಲಿಲ್ಲವಂತೆ. ಇನ್ನೂ ಭಾರಿ ಚಿಂತೆ ಮಾಡೋಂಥರ ಇರ್ತಿದ್ದಂತೆ. ಇದು ಸಹಜವೇ ಅಲ್ವಾ ಸರ್? ತನ್ನ ಮನೆಯ ಚಿತ್ತಾರದ ಪೆಟ್ಟಿಗೆಯಲ್ಲಿ ಒಂದು ಶವ ಮಲಗಿರಬೇಕಾದ್ರೆ ಅವನು ಹೇಗೆ ನಾರ್ಮಲ್ ಆಗಿರೋದಕ್ಕೆ ಸಾಧ್ಯ ಹೇಳಿ? ಆ ಶವನ ಹೇಗಾದರೂ ಮಾಡಿ ಆಚೆ ತೊಲಗಿಸ್ಬೇಕು ಅನ್ನೋ ಚಿಂತೆನೇ ಅವನ್ನ ಕಾಡ್ತಾ ಇರುತ್ತೆ. ಹೌದು, ಅವನು ಯಾಕೆ ಆ ಶವನ ಹೊರಗೆ ಸಾಗಿಸ್ಲಿಲ್ಲ? ಅದೇ ಪ್ರಶ್ನೆ ನನ್ನನ್ನು ಕಾಡ್ತಿರೋದು. ಹೆದರ್ಬಿಟ್ಟಿದ್ದಾನೆ ಅಂತ ಕಾಣುತ್ತೆ. ಕೊಲೆ ಮಾಡುವಾಗಿದ್ದು ಧೈರ್ಯ ಆಮೇಲೆ ಉಳಿದಿಲ್ಲ. ಆದರೂ ಮಾರನೇ ದಿನದವರೆಗೂ ಶವನ ಅಲ್ಲೇ ಬಿಟ್ಟಿರೋದು ಅಂದ್ರೆ ಹುಚ್ಚೆ ಸರಿ. ಅಂದ್ರೆ ಕೊಲೆ ಬಗ್ಗೆ ಏನೂ ಗೊತ್ತಿಲ್ಲದ ಮುಗ್ಧ ಮನುಷ್ಯನ ಹಾಗೆ ಆರಾಮಾಗಿ ಹೋಗಿ ಮಲಗಬಿಟ್ಟಿದ್ದಾನೆ. ಏನು ನೀವು ಬೇಕಾದ್ರೆ ಹಾಗೆ ಅವನ್ನ ಮುಗ್ಧ ಅನ್ಕೋಬಹುದು, ಆದ್ರೆ ನಿಜ ಹೇಳಿ ಧನುಷ್, ನೀವು ಇದನ್ನು ನಂಬ್ತೀರಾ? ಗೊತ್ತಿಲ್ಲ ಇನ್ಸ್ಪೆಕ್ಟರ್. ಆ ಮನುಷ್ಯನ ಖುದ್ದಾಗಿ ನೋಡೋ ತನಕ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋ ಸಾಧ್ಯ ಇಲ್ಲ. ಅಂದ್ರೆ ಅವನ್ನ ನೋಡಿದ ತಕ್ಷಣ ಅವನು ಮುಗ್ಧನ ಅಲ್ವಾ ಅಂತ ನಿಮಗೆ ಚೆನ್ನಾಗಿ ಗೊತ್ತಾಗ್ಬಿಡುತ್ತಾ? ಅದನ್ನ ಅಷ್ಟು ಖಚಿತವಾಗಿ ಹೇಳಲಾರೆ ಇನ್ಸ್ಪೆಕ್ಟರ್, ಅದು ಅಷ್ಟು ಸುಲಭ ಅಲ್ಲ. ಆದ್ರೆ ಈಗ ಅವನು ಮುಗ್ಧನ ಅಲ್ವಾ ಅಂತ ನೋಡೋದಕ್ಕಿಂತಲೂ ಅವನು ಈಗ ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇರುವಷ್ಟು ಮೂರ್ಖನ ಅಲ್ವಾ ಅನ್ನೋದನ್ನ ಮೊದಲು ನೋಡಬೇಕಾಗಿದೆ. ಮಾತಾಡ್ತೀರೇನು ಅಭಿಷೇಕ್ ಜೊತೆ? ಈಗಲೇ ಬೇಡ ಇನ್ಸ್ಪೆಕ್ಟರ್, ಮೊದಲು ಎಲ್ಲರನ್ನು ಮಾತಾಡಿಸ್ಕೊಂಡು ಬರ್ತೀನಿ. ಕೊನೆ ಅಭಿಷೇಕ್ ಬರ್ತೀವಿ. ಸಾರಿ ಸರ್, ಬರೋದು ಸ್ವಲ್ಪ ಲೇಟ್ ಆಯ್ತು. ಬೈ ದ ವೈ, ನಾನು ನರೇಂದ್ರ. ಹಾ ಧನುಷ್, ಡಾಕ್ಟರ್ ವತ್ಸ. ಹಲೋ ಸರ್, ಕೂತ್ಕೊಳ್ಳಿ ಪ್ಲೀಸ್. ಥ್ಯಾಂಕ್ ಯು. ಮಿಸ್ಟರ್ ಧನುಷ್, ನನಗೆ ಗೊತ್ತಿರೋದನ್ನ ನಿಮ್ಮ ಹತ್ರ ಹೇಳಬೇಕು ಅಂತ ರಾಗಿಣಿ ಮೆಸೇಜ್ ಕಳಿಸಿದ್ರು. ಅವ್ರು ಹೇಳಿದ ಮೇಲೆ ಮುಗ್ದೋಯ್ತು. ನಿಮಗೇನು ಬೇಕು ಕೇಳಿ, ನಾ ಹೇಳ್ತೀನಿ. ಆದರೆ ಹೇಳೋದಕ್ಕೆ ಏನಾದರೂ ಹೊಸ ವಿಷಯ ಇದೆಯಾ ಅನ್ನೋದ್ರ ಬಗ್ಗೆ ನನಗೆ ಅನುಮಾನ ಇದೆ. ಯಾಕೆಂದರೆ ಇಷ್ಟೊತ್ತಿಗೆ ನಿಮಗೆ ಎಲ್ಲ ಗೊತ್ತಾಗಿರ್ಬೇಕು. ಹಾಂ, ಸಾಕಷ್ಟು ವಿಷಯಗಳು ಗೊತ್ತಾಗಿವೆ ಇಲ್ಲ ಅಂತಲ್ಲ, ಆದರೆ ನನಗೆ ವಿಚಾರಗಳ ಜೊತೆಗೆ ನಿಮ್ಮ ಅಭಿಪ್ರಾಯ ಕೂಡ ಬೇಕು. ಮಿಸ್ಟರ್ ನರೇಂದ್ರ, ಪ್ರಾಮಾಣಿಕವಾಗಿ ಹೇಳಿ, ಅಭಿಷೇಕ್ ಗಿಲ್ಟಿ ಅಂತ ನಿಮ್ಗನ್ಸುತ್ತಾ? ಅವನೇ, ಖಂಡಿತವಾಗ್ಲೂ ಅವನೇ ಸರ್. ಅವನಲ್ದಲೆ ಇನ್ಯಾರು ಕೊಲೆಗಾರ ಆಗೋದಕ್ಕೆ ಸಾಧ್ಯನೇ ಇಲ್ಲ. ರಾಗಿಣಿ ಪ್ರಕಾರ ಅವನು ಇನ್ನೋಸೆಂಟ್, ಆದ್ರೆ ಹಾಗನ್ಕೊಳ್ಳೋದಕ್ಕೆ ನನಗೆ ಯಾವ ಕಾರಣನೂ ಸಿಕ್ಕಿಲ್ಲ. ನನ್ನ ಪ್ರಕಾರ ನಿಜವಾದ ಕೊಲೆಗಾರ ಅವನೇ. ಅಭಿಷೇಕ್ ಮತ್ತೆ ಪಾರ್ಥ ಇವರ ಮಧ್ಯೆ ಏನಾದರೂ ಭಿನ್ನಾಭಿಪ್ರಾಯ ಇತ್ತಾ? ಅಂದ್ರೆ ಯಾವುದಾದ್ರೂ ಕಾರಣಕ್ಕೆ ಸಿಟ್ಟು, ಜಗಳ, ಮುನಸು ಹೀಗೆ? ಚಾನ್ಸೇ ಇಲ್ಲ ಸರ್. ನಿಜ ಹೇಳಬೇಕು ಅಂದ್ರೆ ಅವರಿಬ್ರು ಬೆಸ್ಟ್ ಫ್ರೆಂಡ್ಸ್ ಆಗಿದ್ರು. ಅದರಿಂದನೇ ತಾನೆ ಈ ಕೇಸ್ ಅಷ್ಟು ವಿಚಿತ್ರವಾಗಿ ಕಾಣ್ತಿರೋದು. ಅಭಿಷೇಕ್ ಮತ್ತೆ ರಾಗಿಣಿ ಇವರ ಮಧ್ಯೆ ಇದ್ದಿರಬಹುದಾದಂತಹ ವಿಶೇಷ ಸಂಬಂಧ ಪಾರ್ಥನ ಇರಸು ಮುರಸಿಗೆ ಕಾರಣ ಆಗಿದ್ದಿರಬಹುದ? ಏನ್ ಸರ್, ನೀವು ಮಾತಾಡ್ತಿರಲ್ಲ, ಮೋಸ್ಟ್ಲಿ ಪೇಪರ್ ನೋಡಿ ನಿಮ್ಗೆ ಇನ್ಫ್ಲುಯೆನ್ಸ್ ಆಗಿದೆ ಅನ್ಸುತ್ತೆ. ಸರ್, ಸತ್ಯವಾಗ್ಲೂ ಹೇಳ್ತೀನಿ, ಅಭಿಷೇಕ್ ರಾಗಿಣಿ ಮಧ್ಯೆ ಇದ್ದ ಸಂಬಂಧ ಬರೀ ಸ್ನೇಹ ಮಾತ್ರ. ಹಾಗೆ ನೋಡಿದ್ರೆ ರಾಗಿಣಿಗೆ ಬಹಳಷ್ಟು ಜನ ಫ್ರೆಂಡ್ಸ್ ಇದ್ದಾರೆ. ಇನ್ಫ್ಯಾಕ್ಟ್ ನಾನು ಕೂಡ ಒಬ್ಬ ಕ್ಲೋಸ್ ಫ್ರೆಂಡ್. ನನಗೆ ರಾಗಿಣಿ ಪರಿಚಯ ಸುಮಾರು ವರ್ಷದಿಂದನೇ ಇದೆ, ಹಾಗೆ ಅಭಿಷೇಕ್ ರಾಗಿಣಿ ಸಂಬಂಧ ಕೂಡ. ಅದರಲ್ಲಿ ಅಂತ ವಿಶೇಷತೆ ಏನಿರಲಿಲ್ಲ ಸರ್. ಅಂದ್ರೆ ಅವರಿಬ್ಬರ ಮಧ್ಯೆ ಯಾವುದೇ ಅಫೇರ್ ಇದೆ ಅನ್ನೋದನ್ನ ನೀವು ಒಪ್ಪಲ್ಲ? ದೇವರಣೆಗಳು ಇಲ್ಲ ಸರ್.
ಅಮ್ಮರ ಹೆಂಡತಿ ನೀನೇನಾದರೂ ನಿಮಗೆ ಇದ್ರ ಬಗ್ಗೆ ತಲೆ ಕೆಡಿಸಿದ್ಲ ಅಂತ. ಅವಳು ಸ್ವಲ್ಪ ಹಾಗೆ ಹುಚ್ಚುಚ್ಚಾಗಿ ಏನೇನೋ ಬಡಬಡಿಸ್ತಿರ್ತಲ್ಲ. ಅಭಿಷೇಕ್ ಮತ್ತೆ ರಾಗಿಣಿ ಅವರ ಮಧ್ಯೆ ಏನಾದರೂ ಅಫೇರ್ ಇದ್ದಿರಬಹುದು ಅಂತ ಪಾರ್ಥನಿಗೆ ಅನುಮಾನ ಇತ್ತ? ಸರ್, ಪಾರ್ಥ ನನಗೂ ತುಂಬಾ ಕ್ಲೋಸ್ ಆಗಿದ್ದ. ಒಂದ್ ವೇಳೆ ಪಾರ್ಥನಿಗೆ ಆ ರೀತಿ ಅನುಮಾನ ಏನಾದ್ರು ಇದ್ದಿದ್ರೆ ನಾನು ಖಂಡಿತ ಗೊತ್ತಾಗಿರೋದು. ಪಾರ್ಥನ ಬಗ್ಗೆ ನಿಮ್ಮ ಅಭಿಪ್ರಾಯ? ತುಂಬಾ ಜಾಣ ಸರ್ ಅವನು. ತಾನಾಯ್ತು ತನ್ನ ಪಾಡಾಯ್ತು, ಹೆಚ್ಚು ಮಾತುಕತೆ ಏನಿಲ್ಲ. ಓದು ಮತ್ತೆ ಸಂಗೀತದಲ್ಲಿ ಅವನಿಗೆ ಜಾಸ್ತಿ ಆಸಕ್ತಿ ಇತ್ತು. ಪಾರ್ಥ ಮತ್ತೆ ರಾಗಿಣಿಯರ ಮದುವೆ ಬಗ್ಗೆ ಏನ್ ಹೇಳ್ತೀರಾ? ಸಂತೋಷವಾಗಿದ್ರ? ಕಷ್ಟ ಸರ್, ಈ ಪ್ರಶ್ನೆಗೆ ಉತ್ತರ ಕೊಡೋದು ತುಂಬಾ ಕಷ್ಟ. ವೆಲ್, ಅವರಿಬ್ರು ಸಂತೋಷವಾಗಿ ಇದ್ರು ಅಂತ ಹೇಳಬೇಕು. ಒಂದಂತೂ ಸತ್ಯ ಸರ್, ಪಾರ್ಥ ರಾಗಿಣಿನ ಆರಾಧಿಸ್ತಿದ್ದ. ಅವರು ಅಷ್ಟೇ, ಪಾರ್ಥನ ತುಂಬಾ ಇಷ್ಟಪಡ್ತಿದ್ರು. ಅವರಿಬ್ರು ಸ್ವಭಾವ ಬೇರೆ ಬೇರೆ ಆದ್ರೂ ಹೊಂದ್ಕೊಂಡು ಹೋಗ್ತಿದ್ರು. ಈಗ ಆ ಸಂಜೆ ಬಗ್ಗೆ, ಪಾರ್ಥನ ಕೊನೆಯ ಸಂಜೆ ಬಗ್ಗೆ ಹೇಳಿ. ಅವತ್ತು ಅವನು ನಿಮ್ಮ ಜೊತೆ ಕ್ಲಬ್ ಅಲ್ಲಿ ಡ್ರಿಂಕ್ಸ್ ತಗೊಂಡ ಅಲ್ಲ, ಏನ್ ಹೇಳ್ದ ಆ ಸಮಯದಲ್ಲಿ? ಅದೇ ಸರ್, ಹೈದರಾಬಾದ್ ಹೋಗೋ ವಿಷಯ ಹೇಳ್ದ. ಅವ್ನ್ ಎರಡು ಪ್ಯಾಕ್ ಹಾಕೊಂಡು ಹೊರಡ್ಬಿಟ. ಇನ್ಫ್ಯಾಕ್ಟ್ ಅವ್ನ್ ಹೋಗೋದಕ್ಕೆ ಮನಸ್ಸು ಇರ್ಲಿಲ್ಲ. ಅವನೇ ಹೈದರಾಬಾದ್ ಇಂದ ಅವನಿಗೆ ಟೆಲಿಗ್ರಾಮ್ ಬಂದಿತ್ತಲ್ಲ, ಆ ಟೆಲಿಗ್ರಾಮ್ ಅನ್ನ ನೀವು ನೋಡಿದ್ರ? ಇಲ್ಲ ಸರ್, ಟೆಲಿಗ್ರಾಮ್ ಬಂದಿದೆ ಅಂತ ವಿಷಯ ಹೇಳ್ದ ಅಷ್ಟೇ. ಹೈದರಾಬಾದ್ಗೆ ಹೊರಡೋದಕ್ಕೆ ಮುಂಚೆ ಅಭಿಷೇಕ್ ಮನೆಗೆ ಹೋಗ್ಬಿಟ್ಟು ಹೋಗ್ತೀನಿ ಅಂತ ಏನಾದ್ರೂ ಹೇಳದ್ ನಿಮ್ಮ ಹತ್ರ? ಹಾ, ಹಾಗೆ ಹೇಳಿದ್ದು ನನಗೆ ಚೆನ್ನಾಗಿ ಜ್ಞಾಪಕನೇ ಇದೆ. ಪಾರ್ಟಿ ಎಲ್ಲ ಮುಗಿದ್ಮೇಲೆ ರಾಗಿಣಿನ ಸೇಫ್ ಆಗಿ ಮನೆಗೆ ತಲುಪಿಸು ಅಂತ ನಂತರ ರಿಕ್ವೆಸ್ಟ್ ಕೂಡ ಮಾಡ್ಕೊಂಡ. ಅಷ್ಟೇ ಅವನ್ ಪಾಡ್ಕೊಂಡು ಹೊರಟ್ಬಿಟ್ಟ. ಎಲ್ಲ ನಾರ್ಮಲ್ ಆಗಿತ್ತು ಸರ್. ಅಂದ್ರೆ ಆ ಟೆಲಿಗ್ರಾಮ್ ಸುಳ್ಳು ಅಂತ ಅವನಿಗೆ ಅನುಮಾನ ಬರಲೇ ಇಲ್ವಾ? ಇಲ್ಲ. ಅಂದ್ರೆ ಆ ಟೆಲಿಗ್ರಾಮ್ ನಿಜವಾದಲ್ವಾ? ಖಂಡಿತ ಅಲ್ಲ.